ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ನಾನು ನಿಮ್ಮ ಕನ್ನಡದ ಹುಡುಗಿ ಏಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಈ ಸ್ಯಾರಿ ನಾವು ಈ ಮನೆಗೆ ಬಂದು ಹೊಸ್ತರಲ್ಲಿ ನಾನು ಸತ್ಯನಾರಾಯಣ ಪೂಜೆಗೆ ಉಟ್ಕೊಂಡಿದ್ದೆ, ನಿಮಗೆ ಗೊತ್ತು. ಇವತ್ತು ಸುಮ್ಮನೆ ಉಟ್ಕೊಂಡೋಗಿದ್ದೆ, ತುಂಬ ದಿನ ಆಗಿತ್ತು ಅಂತ. ಇವತ್ತು ಈ ವಾಚ್ ಹಾಕೊಂಡೋಗಿದ್ದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದರಲ್ಲೇ ಕುಚ್ಚು ಬಂದಿತ್ತು, ನಿಮಗೆಲ್ಲ ತೋರಿಸಿದ್ದೀನಿ. ಬ್ಲೌಸ್ ಡಿಸೈನ್ ತೋರಿಸಿದ್ನಲ್ಲ ನಿಮಗೆ. ಫ್ರೆಂಡ್ಸ್, ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಯಾವ ವಿಷಯಕ್ಕೋಸ್ಕರ ಅಂತ ಗೊತ್ತಾ? ಅದಕ್ಕಿಂತ ಮುಂಚೆ ನಿಮ್ಗೊಂದು ಮಾತು ಹೇಳ್ತೀನಿ. ನಾಳೆ ಕನ್ನಡ ರಾಜ್ಯೋತ್ಸವ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಫ್ರೆಂಡ್ಸ್, ನಮ್ಮ ಕನ್ನಡ ಎಷ್ಟು, ನಮ್ಮ ಕನ್ನಡ ಭಾಷೆ ಕಲಿಯೋಕ್ಕೂ ಚೆಂದ, ಮಾತಾಡೋಕ್ಕೂ ಚೆಂದ, ಕನ್ನಡ ಹಾಡು ಚೆಂದ. ನಾಳೆ ನಾನು ಕನ್ನಡದ ಬಗ್ಗೆ ಹಾಡು ಹೇಳ್ತೀನಿ ನಿಮಗೆ, ಒಂದಾಗಲಿ ಎರಡಾಗಲಿ ಹೇಳೇ ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ? ನಾನು ನಿನ್ನೆ ಸಂಡೆ 10:30 10:30 ಶೋಗೆ ಗಂಧದ ಗುಡಿ ನೋಡೋಕೆ ಹೋಗಿದೆ. ಗಂಧದ ಗುಡಿ ನೋಡೋಕ್ಕೆ ನೋಡಿ ಫ್ರೆಂಡ್ಸ್, ಫುಲ್ ಸ್ಯಾರಿ ಈ ಥರ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನೋಡಿ, ನಂದು ಎಲ್ಲ ಸ್ಯಾರಿನೂ ಇದೇ ಥರ. ನಾನು ಉಟ್ಕೊಳ್ಳೋದು, ನಾನು ಸ್ಯಾರಿ ಉಟ್ಕೊಳ್ಳೋದು ಈ ಥರ ನೋಡಿ. ಸ್ಲೀವ್ ಎಲ್ಲ ಇಷ್ಟು, ಒಂದೊಂದು ಸ್ಲೀವ್ ಇಷ್ಟು ಇದೆ, ಇಷ್ಟು ಇದೆ, ಇಷ್ಟು ಹೊಲಿಸ್ತೀನಿ, ಇಷ್ಟು ಹೊಲಿಸ್ತೀನಿ. ಇವಾಗ ಒಂದು ಸ್ಯಾರಿ ಹೊಲೆ ಕೊಟ್ಟಿದ್ದೀನಿ, ಅದಿನ್ನ ಬ್ಲೌಸ್ ಹೊಲ್ದಿನ ಹೊಲ್ದ ಮೇಲೆ ನಿಮಗೆ ತೋರಿಸ್ತೀನಿ. ನಾನು ಹೇಳೋದಲ್ಲ, ನಮ್ಮ ಹಳೆ ಟೈಲರ್ ಅವರೇ ನಮ್ಗೆ ಅದು 10-15 ವರ್ಷದಿಂದ ಹೊಲಿಯೋದು. ಕನಕನಗರ, ನೀವು ಬೇಕು ಅಂದರೆ ಫೋನ್ ಮಾಡಿ. ನಿಮಗೆಲ್ಲ ಡಿಸೈನ್ ಬ್ಲೌಸ್ ಹೊಲಿತಾರೆ, ಮತ್ತು ಯಾವ ಥರ ಬೇಕೋ ಆ ಥರ ಡಿಸೈನ್ ಎಲ್ಲ ಹೊಲಿತಾರೆ. ವರ್ಕ್ ಬ್ಲೌಸು ಹೊಲಿತಾರೆ, ಹ್ಯಾಂಡ್ ವರ್ಕು, ಮಿಷನ್ ವರ್ಕು, ಪಾಲ್ಸು, ಡ್ರೆಸ್ಸು ಎಲ್ಲ ಹೊಲಿತಾರೆ ಜೆಂಟ್ಸ್ ಟೈಲರು. ಫ್ರೆಂಡ್ಸ್, ನಾನು ನಿನ್ನೆ ಗಂಧದ ಗುಡಿ ಫಿಲಮ್ಗೆ ಹೋಗಿದ್ದೆ, 10:30 12:30 12:30 ಮುಗ್ದೋಯ್ತು. ಎಲ್ಲೋಗಿದ್ದೆ ಅಂದರೆ ಇಲ್ಲೋಗಿದ್ವಿ ಪ್ಯಾಲೇಸ್ ಗುಟ್ಟಳ್ಳಿ ಅಲ್ಲಿ. ಫ್ರೆಂಡ್ಸ್, ಅದರಲ್ಲಿ ಪುನೀತ್ ಅವರು, ಅಪ್ಪು ಅವರು ಯಾವ ಥರ ಕಾಡೆಲ್ಲ ತೋರಿಸಿದ್ದಾರೆ, ಎಷ್ಟು ಪ್ರಾಣಿಗಳು ತೋರಿಸಿದ್ದಾರೆ ಅಂದರೆ ಫ್ರೆಂಡ್ಸ್, ನಾವಂತೂ ಆ ಪ್ರಾಣಿನೆಲ್ಲ ಹೋಗಿ ನೋಡೋಕ್ಕಾಗಲ್ಲ. ಬೇರೆ ಕಡೆ ಎಲ್ಲ ಆ ಪ್ರಾಣಿಗಳು ಮತ್ತು ಆ ಪ್ಲೇಸು ಅದನ್ನೆಲ್ಲ ನೋಡೋಕ್ಕೆ ನಮಗೂ ನಿಮಗೂ ಫ್ರೆಂಡ್ಸ್ ಹೋಗೋರು ಹೋಗ್ಬೋದು. ದೊಡ್ಡ ದೊಡ್ಡ ಸ್ಟಾರ್ಗಳಾಗಲಿ, ದೊಡ್ಡ ದೊಡ್ಡ ಪೋಸ್ಟು, ಮತ್ತು ದುಡ್ಡಿರೋರೆಲ್ಲರೂ ಆ ದೇಶಕ್ಕೆ ಹೋಗ್ಬೋದು, ಅದನ್ನೆಲ್ಲ ನೋಡ್ಬೋದು. ಆದರೆ ನಮ್ಮ ಲೆವೆಲಲ್ಲಿರೋರು, ಈಗ ನಾವೊಂದು ಮಧ್ಯಮದಲ್ಲಿರೋರು, ನಾನು ಹೇಳೋದು ಕಂಪಿ ಸಂಪಾದನೆ ಕಮ್ಮಿ ಇರೋರು, ನಾನು ಹೇಳೋದು ಫ್ರೆಂಡ್ಸ್, ನೀವು ನೋಡಲೇಬೇಕು ಅಂದರೆ ಅಲ್ಲಿ ಪ್ರಾಣಿಗಳು ನೋಡ್ಬೋದು. ಯಾವ್ಯಾವ ಪ್ರಾಣಿ ನಾವು ನೋಡಿಲ್ಲ ಅದನ್ನೆಲ್ಲ ನೋಡಿ ಫ್ರೆಂಡ್ಸ್. ಎಲಿಫೆಂಟು, ಆನೆ ನಾವೆಲ್ಲ ಕಡೆ ನೋಡಿರ್ಬೋದು, ಆದರೆ ಎಲ್ಲ ಪ್ರಾಣಿನೂ ನೋಡೋಕ್ಕಾಗಲ್ಲ. ಮತ್ತು ಎಲ್ಲ ಕಾಡುಗಳು, ಬಂಡೀಪುರ ಮತ್ತು ಗಾಜನೂರ್ದು ಫುಲ್ ಅವ್ರ ಮನೆ, ಆಮೇಲೆ ಅಣ್ಣವರು ಯಾವ ಮರದ ಹತ್ರ ಕೂತ್ಕೋತಾ ಇದ್ರು, ಅವ್ರ ಜಮೀನು ಎಲ್ಲನೂ ನಾವಂತೂ ಹೋಗಿ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾರಾದರೂ ಹೋಗಿ ನೋಡ್ಬೋದೇನೋ, ನಾನು ಹೇಳ್ತಾ ಇರೋದು ನಮಗಂತೂ ಅಲ್ಲಿ ತನಕ ಎಲ್ಲ ಹೋಗಿ ನೋಡೋಕ್ಕಾಗಲ್ಲ. ಮತ್ತು ಅಲ್ಲಿ ಕಾಡೊಳಗಡೆ, ಆ ಕಾಡೊಳಗಡೆ ಪಿನ್ ಟು ಪಿನ್ನು ನಾವಂತೂ ಅದರೊಳಗಡೆ ಹೋಗೋಕ್ಕಾಗಲ್ಲ. ಉಪ್ಪು ಸಾರು ಆಗಲಿಕ್ಕೆ ಹೋಗಿದ್ದಾರೆ ಒಳಗಡೆ, ಅಲ್ಲೆಲ್ಲ ಹೋಗಿ ಮಾಡಿದ್ದಾರೆ. ಆಮೇಲೆ ಅವರು ಟೆಂಟ್ ಹಾಕ್ಕೊಂಡು ಮಲ್ಕೋತಾರೆ, ಇದು ನೀರು ಪಕ್ಕ ಮಲ್ಕೋತಾರೆ ನೈಟಲ್ಲೆಲ್ಲ. ಪಾಪ ಎಷ್ಟು ಚಳಿ ಆಯಿತೋ ಗೊತ್ತಿಲ್ಲ, ಅಲ್ಲಿ ಮಲಗಿದ್ದಾರೆ. ಮತ್ತು ಅಲ್ಲಿ ಆಮೇಲೆ ಒಂದು ಶಾಲೆ ತೋರಿಸ್ತಾರೆ, ಒಂದು ಶಾಲೆಯಲ್ಲಿ ಪುನೀತ್ ಸರ್ ಯಾರು ಅಂತಲೇ ಗೊತ್ತಿಲ್ಲ ಮಕ್ಕಳಿಗೆ. ಅವರು ಯಾರು, ಫಿಲಮ್ ಆಕ್ಟ್ರೆಸ್, ಅವ್ರು ಏನು ಅನ್ನೋದೇ ಗೊತ್ತಿಲ್ಲ ಪಾಪ ಅವಕ್ಕೆ. ಅಂಥ ಸ್ಕೂಲ್ ಇದೆ, ಅಂಥ ಊರಿದೆ, ಮತ್ತು ಆ ಊರಿಗೆ ಕರೆಂಟ್ ಇಲ್ಲದೆ ಇರೋ ಊರು ತೋರಿಸಿರೋದಾರೆ. ಆಮೇಲೆ ಇದು ಜೋಳದ ರೊಟ್ಟಿ, ಜೋಳದ ರೊಟ್ಟಿ ಹಾಕಿ ಕೊಟ್ಟಿದ್ದಾರೆ, ತಿಂದಿದ್ದಾರೆ. ಆಮೇಲೆ ನೆಲದ ಮೇಲೆ ಫ್ರೆಂಡ್ಸ್, ನೆಲದ ಮೇಲೆ ಕೂತ್ಕೊಂಡು ತಿಂದಿದ್ದಾರೆ. ಆಮೇಲೆ ಸೇಮ್ ನಮ್ಮ ಥರ ನಾರ್ಮಲ್ ಮನುಷ್ಯನ ಥರ ಕಾಡೊಳಗೆ ಓಡಾಡಿದ್ದಾರೆ, ನಡ್ಕೊಂಡು ಹೋಗಿದ್ದಾರೆ, ನೀರೊಳಗಡೆ ಹೋಗಿದ್ದಾರೆ. ಕಾಡ್ದಾರಿಲಿ ಒಂದು ಟೆಂಪಲ್ಗೆ, ಒಂದು ದೇವಸ್ಥಾನಕ್ಕೆ 10 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಆನೆಗಳು ನೋಡಿದ್ದಾರೆ. ಆಮೇಲೆ ಫ್ರೆಂಡ್ಸ್, ಎಲ್ಲದಕ್ಕಿಂತ ಏನಂದರೆ ಕಾಳಿಂಗ ಸರ್ಪನ ಅವರು ಹಿಡ್ದಿರ್ತಾರೆ. ಅದರಲ್ಲಿ ಅವ್ರ ಹೆಸರು ಶಂಕರ್ ಅಂತ, ನನಗೆ ಪೂರ್ತಿ ಹೆಸರು ಗೊತ್ತಿಲ್ಲ. ಅವರು ಹಿಡ್ದು ಒಂದು ಒಳಗಡೆ ಮುಚ್ಚಿರ್ತಾರೆ. ಅದನ್ನು ಪುನೀತ್ ಸರ್ ಈ ಥರ ಹಿಂಗೆ ಹಿಡ್ದಿದ್ದಾರೆ, ಫೋನ್ ಬರುತ್ತೆ ಅವರು ಡೈರೆಕ್ಟ್ರಿಗೆ. ಆವಾಗ ಫೋನ್ ಬಂದಾಗ ನಡೀರಿ ನಾವು ಹೋಗೋಣ ನೋಡೋಣ ಅಂತ ಹೇಳ್ತಾರೆ. ಆವಾಗ ಹೋಗಿ ಅದನ್ನು, ಅದು ಕಾಳಿಂಗ ಸರ್ಪ ಸೈಡ್, ಅದು ಎಲ್ಲದಕ್ಕಿಂತ ಜಾಸ್ತಿ ವಿಷ ಇರುತ್ತಲ್ಲ ಫ್ರೆಂಡ್ಸ್, ನಮಗೂ ಗೊತ್ತು ನಿಮಗೂ ಗೊತ್ತು, ಅದು ಎಲ್ಲದಕ್ಕಿಂತ ವಿಷ ಜಾಸ್ತಿ ಇರೋ ಸರ್ಪ ಅಂತ. ಅದನ್ನೆಲ್ಲ ತೋರಿಸ್ತಾರೆ, ಅದನ್ನು ನೋಡಿ ಮತ್ತೆ ಅದನ್ನು ಕಾಡೊಳಗಡೆ ಬಿಡೋ ತನಕ ಅವ್ರು ಅಲ್ಲೇ ಇರ್ತಾರೆ ಫ್ರೆಂಡ್ಸ್. ಕಾಡೊಳಗಡೆ ಬಿಟ್ಟು ಅವ್ರಿಗೊಂಥರ ವೈಬ್ರೇಷನ್ ಆಗುತ್ತೆ ಮೈಯೆಲ್ಲ ಅಪ್ಪು ಸಾರಿಗೆ, ಅಷ್ಟು ನೀಟಾಗಿ ತೋರಿಸಿದ್ರೆ. ಆಮೇಲೆ ಹಾವು ತೋರಿಸಿದ್ರೆ, ಆಮೇಲೆ ಯಾವ್ಯಾವ ಕಾಡು, ಆಮೇಲೆ ಅಣ್ಣವ್ರು ಎಲ್ಲೆಲ್ಲಿ ಕೂತಿದ್ರು, ಅವ್ರ ಮನೆ ತೋರಿಸಿದ್ದಾರೆ, ಗಾಜನೂರ ಮನೆ, ಪ್ರಾಣಿಗಳು. ಆಮೇಲೆ ಅಶ್ವಿನಿ ಮೇಡಮ್ ಅವರು ಅಷ್ಟು ಚೆನ್ನಾಗಿ ಮಾತಾಡಿದ್ರು, ಅದರಲ್ಲಿ ಅವ್ರ ವಾಯ್ಸ್ ಅಷ್ಟು ಚೆನ್ನಾಗಿ ಕೇಳಿಸುತ್ತೆ, ನಾನು ಅವ್ರು ಮಾತಾಡಿರೋದನ್ನೇ ಕೇಳಿಸ್ಕೊಂಡಿರಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಇಷ್ಟು ವರ್ಷದಲ್ಲಿ ಅಪ್ಪು ಇರೋ ತನಕ ಆಗಲಿ ಅವರು ಯಾವ ಮಾತಾಡಿರ್ತಾರೇನೋ ನಾವು ಕೇಳಿಸ್ಕೊಂಡಿಲ್ಲ, ನನಗೆ ಅವ್ರ ವಾಯ್ಸ್ ಅಂತೂ ತುಂಬ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಆಮೇಲೆ ಅಪ್ಪು ಸಾರ್ದು ಫುಲ್ ಎಲ್ಲ ಪಿಕ್ಚರ್ದು ಫೋಟೋ ತೋರಿಸಿದ್ದಾರೆ, ರಾಜ್ಕುಮಾರ್ ಸಾರ್ ತೋರಿಸಿದ್ದಾರೆ. ಫ್ರೆಂಡ್ಸ್, ನೀವು ಯಾವುದೇ ಪ್ರಾಣಿ ನೋಡೋಕ್ಕಾಗಲಿ, ಏನೇನು ನೋಡೋಕ್ಕಾಗಲಿ, ಅಲ್ಲಿ ಆ ಗಂಧದ ಗುಡಿ ಫಿಲಮ್ಗೆ ಹೋಗಿ. ನಾನು ಫ್ರೆಂಡ್ಸ್ ಇನ್ನೂ ಒಂದು ಸಲ ಹೋಗ್ತೀನಿ, ನನ್ನ ಮಗಳು ಬಂದಮೇಲೆ, ಅವಳಿಲ್ಲ ಊರಿಗೆ ಹೋಗಿದ್ದಾಳೆ.
ನಿನ್ನೆ ಹೋಗಿ ಬಂದಿದ್ದೀನಿ ಸಂಡೆ, ಇನ್ನೂ ಒಂದು ಸಲ ಹೋಗ್ತೀನಿ. ಅಲ್ಲಿ ಹೋದಾಗಲೂ ನಿಮಗೆ ಮುಂದ್ಗಡೆ ವೀಡಿಯೋ ಮಾಡಾಕ್ತೀನಿ, ನಾನು ಮೊನ್ನೆ ಹೋದಾಗಲೂ ನಿಮಗೆ ನಿನ್ನೆ ಹೋದಾಗಲೂ ವೀಡಿಯೋ ಮಾಡಾಕ್ತೀನಿ. ನಾನು ಅಪ್ಪು ಸರ್ ಹತ್ರ ಆನೆ ಹತ್ರ ಫೋಟೋ ತೆಗೆಸ್ಕೊಂಡಿರೋದು, ಆಮೇಲೆ ಥಿಯೇಟರಲ್ಲೆಲ್ಲ ತಕ್ಕೊಂಡಿರೋದು ಅದೆಲ್ಲನೂ ನಾನು ವೀಡಿಯೋ ಮಾಡಾಕ್ತೀನಿ. ನೆಕ್ಸ್ಟ್ ಹೋದಾಗಲೂ ವೀಡಿಯೋ ಮಾಡಾಕ್ತೀನಿ. ಅಲ್ಲಲ್ಲೇ ನಿಮ್ಗೆ ಹತ್ರ ಟ್ಯಾಕಿಸ್ ಇರುತ್ತೆ ಫ್ರೆಂಡ್ಸ್. ಏನು ನಾವೇನು ದುಡ್ಡೇನು ಖರ್ಚೆ ಮಾಡಲ್ವಾ, ಏನು ನಾವು ತಿನ್ನಲ್ವಾ, ಊಟ ಮಾಡಲ್ವಾ, ಬಟ್ಟೆ ತಗೊಳ್ಳಲ್ವಾ, ಎಲ್ಲನೂ ಮಾಡ್ತೀವಂತೆ. ಒಂದು ಎರಡವರು ಎಲ್ಲ ನೋವು ಟೆನ್ಷನ್ನು ಮರೆತು ಗಂಧದ ಗುಡಿ ನೋಡೋಕೆ ಹೋಗಿ ತುಂಬ ಚೆನ್ನಾಗುತ್ತೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನನಗೆ ಎಲ್ಲ ಫೀಚರ್ ಬರೆದ ಹೋದಾಗ ಅಯ್ಯೋ ಮುಗೀತು ಫಿಲಮು ಎದ್ದೋಗಬೇಕು ಅನ್ನಿಸ್ತಾಯಿತ್ತು. ಆದರೆ ಈ ಗಂಧದ ಗುಡಿ ನೋಡುವಾಗಂತೂ ಫ್ರೆಂಡ್ಸ್ ನನಗೆ ಎಷ್ಟು ಬೇಗ ಮುಗ್ದೋಯ್ತು ಅನ್ನಿಸ್ತು, ನನಗೆ ಇನ್ನೂ ನೋಡಬೇಕು ಅಂತ ಆಸೆ. ಎಷ್ಟು ಬೇಗ ಮುಗ್ದೇ ಹೋಗ್ಬಿಡ್ತಾ ಈ ಫಿಲಮು, ನಾನು ಕೇಳಿದೆ ಮುಗೀತು ಅಂತ, ಹ್ಞೂ ಅಷ್ಟೇ ಫಿಲಮ್ ಮುಗ್ದೋಯ್ತು ಅಂತ. ಅಂದ್ರೆ ನಿಜವಾಗ್ಲೂ ನಂಗೆ ಎದ್ದೇ ಬರೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ವಿಷಯ ನೋಡಿದರೆ, ಅಪ್ಪು ಸರ್ದು ಯಾವುದೇ ಫಿಲಮಲ್ಲಾಗಲಿ ಒಂದು ಏನಾದರೂ ರೀಸನ್ ಇರುತ್ತೆ, ಯಾವುದಕ್ಕಾದರೂ ಒಂದು ಕಾರಣ ನೋಡಿ. ರಾಜಕುಮಾರದಲ್ಲೇ ಆಗಲಿ, ಯುವರತ್ನ ಅದರಲ್ಲೇ ಆಗಲಿ, ಎಲ್ಲ ಅದರಲ್ಲೂ ಅವರು ಒಂದು ಫಿಲಮ್ ಆದ್ರೂ ಇದು ಚೆನ್ನಾಗಿಲ್ಲ, ಇದು ಕೆಟ್ಟದ್ದಾಗಿದೆ, ಇದನ್ನು ನೋಡಬಾರ್ದು ಅನ್ನೋ ಇದೇ ಇಲ್ಲ. ಎಲ್ಲ ಸ್ಟಾರ್ದು ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಅಪ್ಪು ಬಗ್ಗೆ ಮಾತ್ರ ಹೇಳ್ತಾ ಇರೋದು, ಎಲ್ಲರ ಫಿಲಮು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಯಪ್ಪನ ಅದೃಷ್ಟನೋ ಇಲ್ಲ ಅವ್ರ ಮೈ ಗುಣನೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಇಷ್ಟು ಬೇಗ ಮುಗ್ದೋಗ್ಬಿಡ್ತ ಗಂಧದ ಗುಡಿ ಅಂತ ಅನ್ನಿಸ್ಬಿಡ್ತು ಫ್ರೆಂಡ್ಸ್. ನಂಗೆ ಎದ್ದು ಬರೋಕ್ಕೆ ಮನಸ್ಸಿಲ್ಲ. ಆಮೇಲೆ ನಾವಂತೂ ಆ ಪ್ರಾಣಿಗಳನ್ನ, ನಾನು ಒಂದೊಂದು ಪ್ರಾಣಿ ಇಂಥದ್ದು ಪ್ರಾಣಿನೂ ಐತೆ ಅಂತಲೇ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ನೀವು ನೋಡಬೇಕು, ಅದ್ಭುತವಾಗಿದ್ದು, ನಾಲ್ಕು ಮೂಲೆ ಟೆಂಟ್ ಥರ ಹಾಕತಾರೆ, ಛತ್ರಿ ಥರ, ಈ ಮಕ್ಕಳನ್ನು ಮುಚ್ಚಕ್ಕೆ ಹಾಕ್ತೀವಲ್ಲ ಸೊಳ್ಳೆ ಪದ, ಅದು ಹಾಕ್ಕೊಂಡು ನೀರಿನ ದಡದಲ್ಲಿ ಮಲಿಕತಾರೆ. ನೈಟೆಲ್ಲ ಮಲಿಕತಾರೆ ನೋಡಿ, ಅಂಥ ಕಾಡೊಳಗೆ ಅಂಥ ಪ್ರಾಣಿಗಳೊಳಗೆ ಮಲಗಿದಾಗ ಆ ದೇವರು ಅವ್ರಿಗೆ ಏನು ಮಾಡಲಿಲ್ಲ, ಚೆನ್ನಾಗಿ ನಗ್ನಗ್ತಾ ಮನೇಲಿ ಸಂತೋಷವಾಗಿರೋ ಟೈಮಲ್ಲಿ ಕರ್ಕೊಂಡು ಹೋದ ಆ ದೇವರು. ಅಂಥ ಜಾಗ ಫ್ರೆಂಡ್ಸ್, ಅಲ್ಲಿಗೆ ಮನುಷ್ಯರಾದರೂ ಧೈರ್ಯ ಇದ್ದರೆ ಮಾತ್ರ ಹೋಗೋಕ್ಕಾಗಲ್ಲ ಆ ಕಾಡಿಗೆಲ್ಲ. ನಾವಂತೂ ಒಂದು ದಿನ ಒಂದು ಹೆಜ್ಜೆನೂ ಹೋಗೋಕ್ಕಾಗಲ್ಲ ಬಿಡಿ. ಆಮೇಲೆ ದಟ್ಟ ಕಾಡು ಮಧ್ಯ ರೋಡ್ ನೋಡಬೇಕು, ನೀವಂತೂ ನೋಡಿದ್ರೆ ಆಶ್ಚರ್ಯ ಪಡ್ತೀರ. ಯಾರ್ಯಾರು ನೋಡಿಲ್ಲ ಫ್ರೆಂಡ್ಸ್, ಇವತ್ತೇ ಹೋಗಿ ನೋಡಿ, ನಿಜವಾಗ್ಲೂ ನಾಳೆನಾದರೂ ನೋಡಿ, ಇನ್ನು ಒಂದು ವೀಕ್ ಆದಮೇಲೆ ಆದರೂ ನೋಡಿ. ನಿಮಗೆ ಅಲ್ಲಿಗೆ ಹೋದ್ಮೇಲೆ ಅದರೊಳಗಿಂದ ಬರಬೇಕಾದ್ರೇ ಒಂದು ಬದಲಾವಣೆ ಕಾಣಿಸುತ್ತೆ. ಅಯ್ಯಪ್ಪ, ಇಂಥ ವ್ಯಕ್ತಿನೇ ಇಷ್ಟು ಕೋಟಿ ಎಲ್ಲ ಮಾಡಿ, ಇಂಥ ಜಾಗದಲ್ಲಿ ಮನಕೊಂಡು, ಇಂಥ ನೆಲದಲ್ಲಿ ಊಟ ಮಾಡಿ, ಇಂಥ ರೊಟ್ಟಿ ತಿಂದು, ಇಷ್ಟು ಸಿಂಪಲ್ಲಾಗಿ ಎಲ್ಲನೂ ನಮಗೆ ತೋರಿಸಿರುವಾಗ ನಮ್ದು ಯಾವ ಲೆಕ್ಕ ಅನಿಸುತ್ತೆ ಫ್ರೆಂಡ್ಸ್. ನೀವು ಹೋಗಿ ಬೇಕಾದ್ರೆ ನನಗೆ ಹೋಗಿರೋರು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನೀವೇ ನೋಡಿ ನನಗೆ ಹೇಳ್ತೀರಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ನೋಡಿದ್ರೆ ನಿಜ ಮೇಡಮ್ ನೀವು ಹೇಳಿದ್ದು ಅಂತ ಆ ಥರ ಅನಿಸುತ್ತೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು, ಒಂದು ಲೇಡಿ ಅವ್ರಿಗೆ ನೀರೊಳಗಡೆ ಹೋಗೋಕ್ಕೆ ಟ್ರೈನಿಂಗ್ ಕೊಡೋದು, ಅದನ್ನು ಲೇಡಿ ಬಂದು ಅವ್ರಿಗೆ ಟ್ರೈನಿಂಗ್ ಕೊಡೋದು, ಅವ್ರಿಗೂ ತುಂಬ ಖುಷಿ. ಇದು ಬೋಟಲ್ಲಿ, ಅದು ಆ ನದಿ ಸಮುದ್ರ ಯಾವುದು ಗೊತ್ತಾ, ಅದಕ್ಕೊಂದು ಹೆಸರು ಐತೆ ಫ್ರೆಂಡ್ಸ್, ನನಗೆ ಅದು ಗೊತ್ತಾಯ್ತಿರಲಿಲ್ಲ. ಆ ಸಮುದ್ರ ಅಂತೂ ನಾವು ಹೋಗಿ ನೋಡಲ್ಲ ಬಿಡಿ, ಅದಕ್ಕೇನೋ ಕಿಂಗೋ ಏನೋ ಒಂದು ಇದೆ, ರಾಣಿನೋ ಏನೋ ಒಂದು ಅದಕ್ಕೆ ಹೆಸರು ಫ್ರೆಂಡ್ಸ್ ನಂಗೆ ಹೇಳಪ್ಪ. ಆಮೇಲೆ ಅದರೊಳಗಡೆ ಫ್ರೆಂಡ್ಸ್ ಎಲ್ಲನೂ ಇದು ಕಟ್ಕೊಂಡು, ಆಮೇಲೆ ಅದು ಇದಿರುತ್ತಂತಲ್ಲ ಉಸಿರಾಡೋದೆಲ್ಲ ಒಳಗಡೆ ಫ್ರೆಂಡ್ಸ್, ಅಲ್ಲಿ ಹೋದಾಗ ಎಷ್ಟು ಥರ ಮೀನುಗಳು ನೋಡ್ತೀರ. ಆಮೇಲೆ ಒಂದು ಬಲೆ ಹಾಕಿರ್ತಾರೆ ಅದರೊಳಗೆ, ಸಾರ ಅದನ್ನು ಎತ್ಕೊಬತ್ತಾರೆ. ನಾನು ಆವಾಗ ನಿಜವಾಗ್ಲೂ ಫ್ರೆಂಡ್ಸ್, ಯಾರು ಏನು ಅನ್ಕೋತಿರೋ ನನಗಂತೂ ಗೊತ್ತಿಲ್ಲ, ಆವಾಗ ನಾನು ಯೋಚನೆ ಮಾಡಿದ್ದು ಒಂದೇ, ಅಯ್ಯೋ ಈ ದೇವರು ಒಳಗಡೆ ನೋಡಿ, ಮಾಸ್ತಿ ಗುಡಿ ಒಳಗಡೆ ಇಬ್ಬರು ವಿಲನ್ ಇದ್ರಲ್ಲ, ಅವರು ಒಳಗಡೆ ಹೋಗಿ ಮೇಲೆ ಬರಲಿಲ್ಲ, ಅವ್ರ ಪ್ರಾಣ ಹೋಯಿತು. ಆದರೆ ಅವ್ರಿಗೂ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ. ಆದರೆ ದೇವರು ಇವ್ರಿಗೆ ನೋಡಿ, ಎಷ್ಟು ಆಳವಾದ ಜಾಗ. ನಾವು ಬರೀ ನೀರೊಳಗಡೆ ಕಾಲು, ಆಮೇಲೆ ನಾವು ಯಾವುದಾದ್ರು ಟೆಂಪಲ್ ದೇವಸ್ಥಾನಕ್ಕೆ ಹೋದಾಗ ಒಂದು 10 ನಿಮಿಷ ಕಾಲ ಅವ್ರ ಅದರೊಳಗೆ ಮುಳುಗಿ ಮುಳುಗಿ 3 ಸರಿ ಎದ್ದೇಳಕ್ಕೆ ಆಗಲೇ ಅನ್ನೋದ್ರೆ ಉಸಿರು ಮ್ಯಾಕ್ ಬಂದಂಗೆ ಆಗ್ಬಿಡ್ತೀವಿ. ಈಗ ನೆಂಜನಗೂಡ್ಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಎಲ್ಲೇ ಮಂತ್ರಾಲಯಕ್ಕೆ ಹೋಗ್ತೀವಲ್ಲ, ನಾನಾಗ ಅದರೊಳಗಡೆ ಎಲ್ಲ ಈ ಚೊಳಿಗೆ ಹೋಗ್ತೀನಿ ಫ್ರೆಂಡ್ಸ್. ಅಲ್ಲೇನೋ ನಾವು ಮಂಡಿದಾಗ ಅಷ್ಟೊಮ್ಮೆ 3 ದೇವಸ್ಥಾನಕ್ಕೋದ್ರೆ 3 ಸರಿ ಇಲ್ಲ ಅಂದರೆ 5 ಸರಿ ಮುಳುಗಿ ಎದ್ದೇಳ್ಬೇಕು ಅಂತಾರಲ್ಲ, ಆ ಮುಳುಗಿ ಹಿಂಗೆ ಎದ್ದ ತಕ್ಷಣ ಫ್ರೆಂಡ್ಸ್ ನಮಗೆ ಒಂಥರ ಏನೋ ಒಂಥರ ಆಗುತ್ತೆ. ದೇವ್ರು ನೆನ್ಕೊಂಡು ದೇವ್ರು ನೆನ್ಕೊಂಡು ನಾವು ಮುಳುಗ್ತೀವಿ. ಆದರೆ ನಿಜವಾಗ್ಲೂ ಫ್ರೆಂಡ್ಸ್, ನಾನು ಆ ಕ್ಷಣ ಎಷ್ಟು ಯೋಚನೆ ಮಾಡಿದ್ದೀನಿ ಗೊತ್ತಾ, ಏನಂತ ಅಂದ್ಕೊಂಡಿದ್ದೀನಿ ಗೊತ್ತಾ, ಅಯ್ಯೋ ದೇವರು ಇಷ್ಟು ಕೆಳಗಡೆ ಆಳಕ್ಕೆ ಹೋಗಿ ಅಲ್ಲಿ ಬದುಕ್ತೀನಿ ನಾ ಭರವಸೆ ಇಲ್ದಿರೋ ಜಾಗಕ್ಕೆ ಕರ್ಕೊಂಡೋಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬಂದ, ಖುಷಿಯಿಂದ ಮನೇಲಿರೋ ಟೈಮಲ್ಲಿ ಸಲೀಸ್ ಕರ್ಕೊಂಡು ಹೋದ, ಇಂಥದ್ದ ಎಲ್ಲ ಉಳಿಸೋನೆ. ಅಂಥ ಕಾಡು ನೈಟಲ್ಲೆಲ್ಲ ಮಲ್ಕೊಂಡವ್ರೆ, ಅಲ್ಲಿ ಒಂದು ಬೆಡ್ ಇಲ್ಲ, ಇಲ್ಲ ಒಂದು ಎ ಸಿ ಇಲ್ಲ, ಒಂದು ರೂಮ್ ಇಲ್ಲ, ಒಂದು ಗೋಡೆ ಇಲ್ಲ ಫ್ರೆಂಡ್ಸ್, ಮಾಮೂಲಿ ನಾರ್ಮಲ್ ಬಟ್ಟೆ ಥರ ಒಂದು ಛತ್ರಿ. ಆಮೇಲೆ ಅಲ್ಲೇ ನೀರು, ಕಾಡು ನೀರಲ್ಲೇ ಮುಖ ತೊಳ್ಕೊಳ್ಳೋದು, ಕಾಡು ನೀರಲ್ಲೇ ಸ್ನಾನ ಮಾಡ್ಕೊಳ್ಳೋದು, ಕಾಡು ನೀರಲ್ಲೇ ಅಲ್ಲಿ ಉಜ್ಕೊಳ್ಳೋದು. ಫ್ರೆಂಡ್ಸ್, ಈಗ ನೀವೇ ನೋಡಿದ್ದೀರಾ ಕಾಡಲ್ಲಿ ಯಾವ ಟೈಮಲ್ಲಿ ಯಾವ ಪ್ರಾಣಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವ ದೆವ್ವ, ಯಾವ ಪೀಡೆ, ಯಾವ ಪಿಚಾತಿ ನಮಗೊಂದು ಗೊತ್ತಿಲ್ಲ ಫ್ರೆಂಡ್ಸ್. ನಾವಾದರೂ ಅಷ್ಟೇ ಅಲ್ವಾ, ಅಷ್ಟು ದಟ್ಟವಾದ ಕಾಡಲ್ಲಿ ಅಷ್ಟ ಕಷ್ಟಪಟ್ಟಿರೋ ಟೈಮಲ್ಲಿ ಆ ದೇವರು ಉಳಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದ. ಆದರೆ ಇಲ್ಲಿ ಸಂತೋಷವಾಗಿ ಖುಷಿಯಿಂದ ಪಾಪ ಮನೇಲಿ ಕಾಫಿ ಕುಡ್ಕೊಂಡು ಜಾಗಿಂಗ್ ಹೋಗಿ ಬರೋದ್ರೊಳಗೆ
ಎಂಥ ಡಾಕ್ಟ್ರು ಎಂಥ ಎಷ್ಟು ಕೋಟಿ ಬೇಕಾದರೂ ಮೆಡಿಸಿನ್ ಕೊಟ್ಟಿದ್ರು, ಕಟ್ಟೋಷ್ಟು ದುಡ್ಡಿತ್ತು ಅವ್ರ ಹತ್ರ, ಏನೇ ಬಂದರೂ ಉಳಿಸ್ಕೊಳ್ಳೋಂಥ ಅಭಿಮಾನಿಗಳಿದ್ರು, ಅಣ್ಣ ತಮ್ಮದಿರಿದ್ರು, ಎಷ್ಟು ಕೋಟಿ ಖರ್ಚಾಗಲಿ ಎಂಥ ಫಾರಿನ್ ಡಾಕ್ಟ್ರು ಬಂದು ಬೇಕಾದ್ರೂ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದರು ಉಳಿಸ್ಕೊಳ್ಳೋಂಥ ತಂದೆ ತಾಯಿಗಿಂತ ಹೆಚ್ಚಾಗಿರೋ ಶಿವಣ್ಣ ಇದ್ದರು, ರಾಘಣ್ಣ ಇದ್ದರು, ಎಷ್ಟು ಬೇಕಾದ್ರೂ ಕಟ್ಟಕ್ಕಿದ್ರು. ಆಮೇಲೆ ಅವ್ರನ್ನ ಏನಾದರೂ ಕರ್ಕೊಂಡೋಗ್ಬೇಕು ಅಂದ್ರೆ ಅಷ್ಟು ಅಭಿಮಾನಿಗಳು ಬೇಕಾದ್ರೆ ಹಂಗೆ ಹೂ ಥರ ಎತ್ಕೊಂಡು ಹೋಯ್ತಾ ಇದ್ರು ಅವ್ರನ್ನ. ಅಂಥ ಇದರಲ್ಲಿ ಆ ಜಾಗದಲ್ಲಿ ಬಂದು ಆ ದೇವರು ಕರ್ಕೊಂಡೋದ, ಇಷ್ಟು ದಟ್ಟ ಕಾಡಲ್ಲಿ ಒಬ್ಬರೇ, ಆಮೇಲೆ ಒಳ್ಳೆ ಬಟ್ಟೆ ಇಲ್ಲ ಫ್ರೆಂಡ್ಸ್, ಒಳ್ಳೆ ಬಟ್ಟೆ ಅಂದರೆ ಹಾಕಿದರೆ ನಾನು ಹೇಳೋದು ಅಷ್ಟು ಒಳ್ಳೆ ಬಟ್ಟೆ. ಆಮೇಲೆ ಇಲ್ಲಿ ತನಕ ಗಮ್ ಬೂಟ್ ಬರುತ್ತಲ್ಲ ಫ್ರೆಂಡ್ಸ್ ಮಂಡಿ ತನಕ, ಆ ಬೂಟ್ ಹಾಕೊಂಡು ನಡೆದವ್ರೆ. ಆಮೇಲೆ ಅವ್ರು ಹೇಳ್ತಾರೆ ಹಳ್ಳಿ ಜನ ಒಂದು ದೇವಸ್ಥಾನಕ್ಕೆ ಇಲ್ಲಿ 10 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅಂದಾಗ ಫ್ರೆಂಡ್ಸ್ ಅದು ಪಾಚಿ ಕಟ್ಟಿದೆ ಆ ಪಾಚಿ ಜಾಗದಲ್ಲಿ, ಆ ಹಳ್ಳ ದಿಬ್ಬ ಕಾಡಲ್ಲಿ ಅಲ್ಲೆಲ್ಲ ನಡ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್. ನೀ ಫ್ರೆಂಡ್ಸ್ ನೀವು ಅದನ್ನು ನೋಡೋಕ್ಕಾದ್ರೂ ಹೋಗಿ ಗಂಧದ ಗುಡಿನ. ಅವರು ಸಿಂಪ್ಲಿಸಿಟಿ, ಅವರ ನೀಯತ್ತು, ಅವ್ರ ಒಳ್ಳೆ ಮನಸ್ಸು. ಆಮೇಲೆ ಅಲ್ಲಿ ಜೋಳದ ರೊಟ್ಟಿ ಹಾಕ್ತಾರೆ ಫ್ರೆಂಡ್ಸ್, ನೆಲದ ಮೇಲೆ ಕೂತ್ಕೊಂಡು ತಿಂತಾರೆ. ಅವ್ರದ್ದು ಏನು ಚಟ್ನಿ ಮಾಡಿರ್ತಾರೋ ಆ ತಟ್ಟೆಗೆ ಹಾಕ್ಕೊಡ್ತಾರೆ, ಅದನ್ನೇ ಪೂರ್ತಿ ತಿಂತಾರೆ. ಅಲ್ಲಿ ಒಳ್ಳೆ ಊಟ, ಒಳ್ಳೆ ಇದು ಅದಿಲ್ಲ, ಆದರೆ ಅದನ್ನೆಲ್ಲ ತಿನ್ನಿಸಿ ದೇವರು ಅವ್ರ ಹಾಗೇನ ಆರೋಗ್ಯನ ಅಷ್ಟು ಗಟ್ಟಿ ಇಟ್ಟವನೆ. ಆ ಕಾಡಲ್ಲಿ, ಆ ಬಿಸಿಲಲ್ಲಿ, ಆ ಗಿಡ ಮರಗಳ ಜೊತೆ ಇದ್ರೂ ನೋಡಿ ಅವ್ರಿಗೇನು ಆಗಿಲ್ಲ. ಇಲ್ಲಿ ಎಲ್ಲ ವಾತಾವರಣ ಇದ್ದು ಎಲ್ಲನೂ ಇದ್ದೂ ಇಲ್ಲಿ ಒಂದೇ ಕ್ಷಣ, ಒಂದು ಅರ್ಧ ಅವರ್ಗೆ ಜೀವ ನಿಂತೋಯ್ತು. ಆದರೆ ನಿಜವಾಗ್ಲೂ ಫ್ರೆಂಡ್ಸ್, ಇದು ಗಂಧದ ಗುಡಿ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ನನ್ನ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಅಲ್ಲೋಗಿ ನೋಡಿ ಅವ್ರು ಚಿಕ್ಕದ್ರಿಂದ ಇರೋ ಫೋಟೋ. ಆದರೆ ಫ್ರೆಂಡ್ಸ್, ನನಗೆ ಅಶ್ವಿನಿ ಮೇಡಮ್ ಸ್ಟಾರ್ಟಿಂಗ್ ಮಾತಾಡ್ತಾರಲ್ಲ ಆ ಮಾತಂತೂ ತುಂಬ ಇಷ್ಟ ಆಗುತ್ತೆ ನನಗೆ. ಒಂದು ಮನಸ್ಸಲ್ಲಿ ಅನಿಸಿದೆ ಅವ್ರ ಎದುರುಗಡೆ ಹೋಗಿ ಅವರೊಂದು ನಾಲ್ಕು ಮಾತಾಡೋದ ನಾನು ಕೇಳಿಸ್ಕೋಬೇಕು ಯಾವಾಗಾದರೂ ಒಂದು ಸಲ. ನಮಗೇನು ಇಲ್ಲೇ ಹತ್ರ ಸದಾಶಿವನಗರ ಫ್ರೆಂಡ್ಸ್, ಆ ಟಿನಗರ ಪಕ್ಕದಲ್ಲೇ ನಾವಿರೋದು. ನನ್ನ ಆಸೆ, ನನ್ನ ಮನಸ್ಸಲ್ಲಿ ಆ ಮೇಡಮ್ ಯಾವಾಗ ಮಾತಾಡಿದರು, ನಮ್ಮ ಅಪ್ಪು ಸಾರ್ ಇದ್ದಾಗ ಯಾವ್ದಾರು ಫಂಕ್ಷನ್ಗೆ ಹೋಗಲಿ ಏನು ಮಾತಾಡ್ತಾ ಇರಲಿಲ್ಲ, ಅದು ಇದರಲ್ಲಿ ವೀಕೆಂಡ್ ವಿತ್ ರಮೇಶಲ್ಲೆಲ್ಲ ಒಂದು ನಾಲ್ಕು ಮಾತಾಡಿದರು ಅಷ್ಟೇ. ಆದರೆ ಆ ಫಿಲಮಲ್ಲಿ ಅಷ್ಟು ವಾಯ್ಸ್ ಅವ್ರದ್ದು, ಎಲ್ಲಿ ಯಾವಾಗ ನನಗೂ ಒಂದ್ಸರಿ ಅನಿಸುತ್ತೆ ಅಯ್ಯೋ ಅವ್ರ ಮನೆ ಹತ್ರ ಹೋದ್ರೆ ಬಿಡ್ತಾರೆ. ನನಗೆ ಮನಸ್ಸಲ್ಲಿ ಅನಿಸುತ್ತೆ ಅವ್ರ ಹತ್ರ ಹೋಗಿ ಒಂದು ನಾಲ್ಕು ಮಾತು ಅವ್ರು ಹಾಡೋದನ್ನ ನಾನು ಕೇಳಿಸ್ಕೊಬರ್ಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಮೇಡಮ್ ಅಂತೂ. ಆ ಥರ ಫ್ರೆಂಡ್ಸ್ ನೀವು ನೋಡಬೇಕು ಗಂಧದ ಗುಡಿ. ನಾನು ನಿಜವಾಗ್ಲೂ ಅಷ್ಟು ಚೆನ್ನಾಗೈತೆ, ನಾನು ನನ್ನ ಮಗಳು ಬಂದಮೇಲೆ ಮತ್ತೆ ಒಂದ್ಸಲ ಹೋಗೇ ಹೋಗ್ತೀನಿ. ಆ ಹೋದಾಗ ನಿಮಗೆ ಮತ್ತೆ ಅಲ್ಲಿ ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್. ಹೋಗಿ ಎಷ್ಟು ಸಿಂಪಲ್ಲಾಗಿ ಮನುಷ್ಯ ಬದುಕಿ ಅದರೊಳಗಿಂದ ನಿಮಗೆ ಎದ್ದು ಬರುವಾಗ ನಿಮಗೆ ಅನಿಸುತ್ತೆ ಅಯ್ಯಪ್ಪ ಇಷ್ಟೇನಾ ಈ ಜೀವನ, ಇಷ್ಟಕ್ಕೋಸ್ಕರ ಇಷ್ಟು ಅಹಂಕಾರ, ಇಷ್ಟು ಜಂಬ ಆಡ್ಕೊಂಡು ನಾನು ಮೇಲೂ, ನನ್ನ ಪೋಸ್ಟ್ ಮೇಲೂ, ನನಗಿಂತ ಇನ್ಯಾರೂ ಇಲ್ಲ, ನನ್ನಷ್ಟು ಓದಿಲ್ಲ, ನನ್ನಂಥ ದೊಡ್ಡ ಕೆಲಸದಲ್ಲಿ ಯಾರೂ ಇಲ್ಲ, ನನ್ನಂಥ ಬಟ್ಟೆ ಯಾರೂ ಹಾಕಲ್ಲ, ಅಯ್ಯೋ ನಾನು ಕಾರಲ್ಲಿದ್ದೀನಿ, ನಾನು ಕಾರ್ ತಾಂಡಿದ್ದೀನಿ, ನಾನು ಬಂಗಲೆ ತಾಂಡಿದ್ದೀನಿ ಅಂತ ಇಷ್ಟಕ್ಕೆ ಮನುಷ್ಯ ಈ ಥರ ಆಡಬೇಕಾ? ಅಲ್ಲಿ ಹೋದ್ರೆ ಫ್ರೆಂಡ್ಸ್ ನಿಮ್ಗೆ ಒಂದೇ ಅರ್ಥ ಆಗೋದು. ಬೇಕಾದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಸಿ ಪಿಕ್ಚರ್. ಅಲ್ಲಿ ಹೋದರೂ ಏನು ತಿಳ್ಕೊಂಡು ಬರ್ತೀವಿ ಅಂದರೆ, ನಾವು ಎಷ್ಟೇ ಬದುಕಿದ್ರು ಮನುಷ್ಯ ಇವತ್ತು ಊಟ ಮಾಡಿದ್ದೆ ನಮ್ಮದು, ಒಳಗೆ ಹೋದ ಆಚೆ ಬರೋದು ನಮ್ಮ ಇಷ್ಟ ಇಲ್ಲ ಅನ್ಕೋಬೇಕಷ್ಟೇ. ಅದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫ್ರೆಂಡ್ಸ್. ನನಗಂತೂ ಗಂಧದ ಗುಡಿ ತುಂಬ ಇಷ್ಟ ಆಯಿತು. ಮತ್ತೆ ಇನ್ನೊಂದು ಸಲ ಹೋಗ್ತೀನಿ, ನನ್ನ ಮಗಳು ಇನ್ನೂ ಊರಿಂದ ಬಂದಿಲ್ಲ ಹಬ್ಬಕ್ಕೆ ಹೋಗಿರೋಳು. ಎಲ್ಲರೂ ಹೋಗಿ ಗಂಧದ ಗುಡಿ ನೋಡಿ, ಏನಾದರೂ ನಿಮಗೆ ನಾನು ಎಷ್ಟು ಹೇಳಿದ್ದೀನಿ ಅದರಷ್ಟು ನಿಮಗೂ ಏನಾರು ಇದ್ದರೆ ನನಗೂ ಹೇಳಿ. ಆಮೇಲೆ ಅಪ್ಪು ಸರ್ ಒಂದು ಸಲ ಅವ್ರ ಮನೆ ಹತ್ರನೇ ಆ ಥರ ಟೆಂಟ್ ಹಾಕ್ಕೊಂಡಿದ್ರಂತೆ, ಅದನ್ನು ಹೇಳಿದ್ದಾರೆ. ನಾನು ಈ ಥರ ಮನೆ ಹತ್ರ ಟೆಂಟ್ ಅಮೇಝಿಂಗ್ ಆಗಿದೆ ಅಂತ ಅವರು ಮಾತಾಡ್ತಾರೆ. ಅವ್ರ ಜೊತೆ ಇರೋ ಡೈರೆಕ್ಟ್ರು ಅಷ್ಟೇ, ಅವರು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಕರ್ಕೊಂಡು ಹೋಗೋದಾಗಲಿ, ಸೇಫ್ಟಿ ಆಗಲಿ, ಮತ್ತು ಅವ್ರನ್ನ ಕರ್ಕೊಂಡು ಬರೋದಾಗಲಿ, ಅವ್ರಿಗೆ ಊಟ ತಿಂಡಿ ವಿಷಯದಲ್ಲಿ ಅವರು ಏನೊಂದು ಮೊದಲು ಕೇಳ್ತಾರೆ, ಸರ್ ಈ ಥರ ಇದೆ ಹೋಗೋಣ, ಈ ಥರ ಇದೆ ಬರ್ತೀರಾ, ಹೋಗ್ಬೋದು, ಅದು ಒಪ್ಪು ಸರ್ ಹೋಗೋಣ ಅಂದರೆ ಆಯಿತು ಅಂತ ಹೇಳಿದ್ರೆ. ಆದರೆ ಆ ಡೈರೆಕ್ಟ್ರಿಗೆ ಒಂದು ದೊಡ್ಡ ಟ್ಯಾಂಕ್ಸು, ಅವ್ರ ಹೆಸರು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಅವ್ರಿಗೊಂದು ದೊಡ್ಡ ಟ್ಯಾಂಕ್ಸು, ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ಅಶ್ವಿನಿ ಮೇಡಮ್ಗೂ ದೇವ್ರು ಒಳ್ಳೇದು ಮಾಡಲಿ, ನಮಗೆ ನಿಮ್ಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ನಾನಂತೂ ಇನ್ನೊಂದು ಸಲ ಹೋಗ್ತೀನಿ, ಆವಾಗ ನಿಮ್ಗೆ ವೀಡಿಯೋ ಹಾಕೇ ಹಾಕ್ತೀನಿ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಈ ಫೋಟೋ ನಾನು ನಿಮಗೆ ತೋರಿಸಿದ್ದಿಲ್ಲ. ಇದು ಯಾವುದು ಗೊತ್ತಾ? ಆವತ್ತು ಇಸ್ಕೊಂಡು ಹೋಗಿದ್ದೆ ಗೊತ್ತಾ, ಒಂದು ಸಂಡೆ ರಜೆ ಇದ್ದಾಗ. ಆವಾಗ ತಂದು ಫ್ರೆಂಡ್ಸ್, 500 ಇದೆ, 500 ರೂಪಾಯಿ. ಚೆನ್ನಾಗಿದೆ ನೋಡಿ, ನಾನು ಈ ಥರ ತೂಗು ಏನು ತಂದಿದ್ದೀನಿ. 500 ಇದು, 500 ರೂಪಾಯಿ ಇದು ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಗಂಧದ ಗುಡಿಗೆ ಹೋಗಿ ಯಾರು ಮರಿಬೇಡಿ. ಗಂಧದ ಗುಡಿಗೆ ಹೋಗ್ಬಿಟ್ಟು ಏನೇನು ನೀವು ನೋಡಿರೋದಿದ್ದರೆ ಕಮೆಂಟ್ಸ್ ಹಾಕಿ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ವಿಡಿಯೋನ ಇದೇ ಫಸ್ಟ್ ನೋಡ್ತಾ ಇದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.